ಚಿಂತಾಮಣಿಯಲ್ಲಿ ಮುನಿಯಪ್ಪ ಪ್ರಚಾರ ಸಭೆ, ಮೋದಿ ಕಾಲೆಳೆದ ಸಿಎಂ ಇಬ್ರಾಹಿಂ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸತತ 7ನೇ ಬಾರಿ ಸಂಸದರಾದ ಕೆಎಚ್ ಮುನಿಯಪ್ಪರವರಿಗೆ ಸ್ವಪಕ್ಷದಿಂದಲೇ ಸೋಲಿನ ಕೆಡ್ಡ ತೋಡಲು ಸಿದ್ಧವಾಗಿರುವ ವಿಷಯ ಎಲ್ಲರಿಗೂ ಗೊತ್ತಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ನಿಟ್ಟಿನಲ್ಲಿ ಮುನಿಯಪ್ಪ ಚಿಂತಾಮಣಿ ನಗರದಲ್ಲಿ ಪ್ರಚಾರ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಏನು ಕೊಟ್ಟಿದೆ ಎಂದು ಮೋದಿ ಕೇಳಿದ್ದರು. ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ವಲ್ಲಭಾಯ್ ಪಟೇಲ್, ರಾಹುಲ್ ಗಾಂಧಿಯನ್ನು ಕೊಟ್ಟಿದೆ. ಆದರೆ ನರೇಂದ್ರ ಮೋದಿ ದೇಶಕ್ಕೆ ನೀರವ್ ಮೋದಿ, ವಿಜಯ್ ಮಲ್ಯ ಹಾಗೂ ಮತ್ತೆ ನರೇಂದ್ರ ಮೋದಿಯನ್ನೇ ಕೊಟ್ಟಿದ್ದಾರೆ ಎಂದು ಸಿಎಂ ಇಬ್ರಾಹಿಂ ಟೀಕಿಸಿದ್ದಾರೆ. ಇಂದು ಚಿಂತಾಮಣಿ ನಗರದಲ್ಲಿ ಮುನಿಯಪ್ಪನವರ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಮೋದಿ 5 ವರ್ಷದ ಆಡಳಿತದಲ್ಲಿ ಶೂನ್ಯ ಸಾಧನೆ ಮಾಡಿದ್ದಲ್ಲದೆ ಭ್ರಷ್ಟಾಚಾರವನ್ನು ತಡೆಯಲು ವಿಫಲರಾಗಿದ್ದಾರೆ. ತೇತ್ರ ಯುಗದಲ್ಲಿ ರಾವಣ, ದ್ವಾಪರ ಯುಗದಲ್ಲಿ ದುರ್ಯೋಧನ, ಕಲಿಯುಗದಲ್ಲಿ ನರೇಂದ್ರ ಮೋದಿ, ಇವರು ದೇಶವನ್ನು ಸರ್ವನಾಶ ಮಾಡುವವರು. ಕಳೆದ 5 ವರ್ಷದಲ್ಲಿ ಮೋದಿ ಸುತ್ತದ ದೇಶವಿಲ್ಲ. ನೋಟುಗಳನ್ನು ರದ್ದುಪಡಿಸಿ ಬಡವರಿಗೆ ತೊಂದರೆ ಮಾಡಿದರು. ಲಕ್ಷ ಲಕ್ಷ ಹಣವನ್ನು ಬಡವರಿಗೆ ಕೊಡುತ್ತೇನೆಂದು ಮೋಸ ಮಾಡಿದರು. ಚುನಾವಣೆಯ ಸಮಯದಲ್ಲಿ ರೈತರ ಖಾತೆಗೆ 2000 ಹಾಕುತ್ತೇನೆಂದು ಸುಳ್ಳು ಭರವಸೆ ನೀಡಿದ್ದಾರೆ. ಇದು ಸುಳ್ಳಿನ ಭರವಸೆ ಅಷ್ಟೇ ಎಂದು ಕಿಡಿಕಾಡಿದರು. ಮೋದಿ ಕಾಲೆಳೆದ ಸಿಎಂ ಇಬ್ರಾಹಿಂ. ಸದ್ಯ ಬಿಸಿಲನ್ನು ಲೆಕ್ಕಿಸದೆ ಪ್ರಚಾರವನ್ನು ಶುರು ಮಾಡಿರುವ ಮುನಿಯಪ್ಪ ನಗರದ ಅಲ್ಪಸಂಖ್ಯಾತರ ಮಂಟಪದಲ್ಲಿ ಸಭೆಯನ್ನು ಏರ್ಪಡಿಸಿ ಕೋಲಾರ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸಂಸದರನ್ನಾಗಿ ಮಾಡಿ ಎಂದು ಮನವಿ ಮಾಡಿದ್ದಾರೆ. 7 ಬಾರಿ ಸಂಸದನಾಗಿ ಆಯ್ಕೆಯಾದ ನಂತರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ. ರೈಲ್ವೆ ಯೋಜನೆಗಳು, ರಸ್ತೆ ಅಭಿವೃದ್ಧಿ, ಕೈಗಾರಿಕಾ ಪ್ರದೇಶಗಳಿಂದ ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿ ಸೇರಿದಂತೆ ಹಲವಾರು ಜನಪ್ರಿಯ ಯೋಜನೆಗಳನ್ನು ಮಾಡಲಾಗಿದೆ. ಈ ಬಾರಿಯೂ ನಿಮ್ಮ ಮತ ನೀಡಿ ಎಂದು ಕೇಳಿಕೊಂಡರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ವಾಣಿ ಕೃಷ್ಣಾರೆಡ್ಡಿ ಸೇರಿದಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ದುರ್ಜನರ ಸಂಘ ಬೇಡವಯ್ಯ, ಅವು ಆವಾದರೇನು ವಿಷಯ ಬಂದೆ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶಕ್ತಿಗಳಾದವರ ಸಂಘ ಸಿಂಗಿ ಕಾರಣ ಕೊಟ್ಟ ವಿಷಯವೂ ಕೂಡ ಸೇರ್ಕೊಳ್ತೇವ. 5ನೇ ಶತಮಾನ ಕೈವ ಕಾರಣ ಕೇಳೋದು ಬಂಗಾರ ಕೊಟ್ಟಿನ ವಾಡ ಬೈರಾಗಿ ಆಗುತ್ತಾಳು. ಇವತ್ತು ನರೇಂದ್ರ ಮೋದಿ ಕಾಂಗ್ರೆಸ್ ಖ್ಯಾತಿಯ, ಕಾಂಗ್ರೆಸ್ ಪಂಡಿತ್ ನೆಹರು ಕುದಿಯ, ಮಹಾತ್ಮ ಗಾಂಧಿ ಕುದಿಯ, ಇಂದಿರಾ ಗಾಂಧಿ ಕುದಿಯ, ಸರ್ದಾರ್ ವಲ್ಲಭಾಯ್ ಪಟೇಲ್ ಕುದಿಯ, ರಾಜೀವ್ ಗಾಂಧಿ ಕುದಿಯ, ರಾಹುಲ್ ಗಾಂಧಿ ಕುದಿಯ, ಬಿಜೆಪಿ ಖ್ಯಾತಿಯ, ನೀರವ್ ಮೋದಿ ಇದೀಯ, ಲಲಿತ್ ಮೋದಿ ಇದೀಯ, ಚೌಕ್ಸಿ ಕುದಿಯ, ವಿಜಯ್ ಮಲ್ಯ ಕುದಿಯ, ನರೇಂದ್ರ ಮೋದಿ ಕುದಿಯ. ಇತಿಹಾಸ ಮಹಾತ್ಮ ಗಾಂಧಿ ಹೋರಾಟಕ್ಕೆ ಈ ಘೋಷಣೆ ಮುಖಾಂತರ ಹೋಗುತ್ತದೆ. ಈ ಭಾರತೀಯ ಎಲ್ಲಾ ಜನರ ಮೇಲೆ ಸ್ವತಂತ್ರವನ್ನು ತಂದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಲಿಕ್ಕೆ ಅಧ್ಯಕ್ಷತೆ ಮಾಡಿದಾಗ ಬಾಬಾ ಸಾಹೇಬ್ ಉತ್ಸವವನ್ನು ಮಾಡಿ ಓಟನ್ನು ಪಡೆದರು. 5 ವರ್ಷದ ಇತಿಹಾಸದಲ್ಲಿ 70 ವರ್ಷದ ಚರಿತ್ರೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಕಾಯ ವಾಚ ಮನಸ್ಸ ನಾವು ಪ್ರಾಮಾಣಿಕವಾಗಿ ಕೆ ಎಚ್ ಮುನಿಯಪ್ಪನವರನ್ನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ